ವೆಲ್ಕಮ್ ಟು ಪಬ್ಲಿಕ್ ಡಿಜಿಟಲ್ ನ್ಯೂಸ್. ನಾನು ದಿವ್ಯ ಜ್ಯೋತಿ. ರಾಪ್ ಸಾಂಗ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವ ಚಂದನ್ ಶೆಟ್ಟಿ ನಿವೇದಿತಾ ಜೊತೆಗೆ ಅದ್ದೂರಿಯಾಗಿ ಇಂದು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ನಿವಿ ಮತ್ತು ಚಂದನ್ಗೆ ಹ್ಯಾಪಿ ಹ್ಯಾಪಿ ವೆಡ್ಡಿಂಗ್ ಡೇ. ಈ ದಿನವನ್ನ ಮತ್ತಷ್ಟು ನೆನಪಿನಲ್ಲಿ ಮತ್ತು ಸಂಭ್ರಮದಲ್ಲಿ ಮಿಂದೇಳುವಂತೆ ಮಾಡಿದ್ದಾರೆ ಚಂದನ್ ಕುಟುಂಬ. ನವ ವಧುವರರಿಗೆ ಚಂದನ್ ಕುಟುಂಬಸ್ಥರು ಸರ್ಪ್ರೈಸ್ ಕೊಡೋ ಸಲುವಾಗಿ ಮರೂನ್ ಕಲರ್ನ ಹೊಸ ಸೀರೀಸ್ನ ಜಾಗ್ವಾರ್ ಕಾರನ್ನ ಕಲ್ಯಾಣ ಮಂಟಪಕ್ಕೆ ತಂದಿಳಿಸಿದ್ರಪ್ಪ. ಇದನ್ನ ಕಂಡ ಚಂದನ್ ಮತ್ತು ನಿವಿ ಫುಲ್ ಖುಷಿ ಆಗ್ಬಿಟ್ರು. ಈ ರೀತಿಯ ಸರ್ಪ್ರೈಸ್ ಗಿಫ್ಟ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಸಂತಸವನ್ನ ಹಂಚಿಕೊಂಡ್ರು ಚಂದನ್ ಶೆಟ್ಟಿ. ಚಂದನ್ ಬಿಗ್ ಬಾಸ್ನಲ್ಲಿ ಜೊತೆಯಾದಂತಹ, ಬಾಳಿಗೆ ಸ್ಫೂರ್ತಿಯಾದ, ಪ್ರತಿ ಹೆಜ್ಜೆಯಲ್ಲೂ ಪ್ರೇರಣೆಯಾಗಿ ನಿಂತ ಮೈಸೂರಿನ ಮುದ್ದುಗೊಂಬೆಯನ್ನ ಜೀವನದ ಸಂಗಾತಿಯಾಗಿ ನಿವೇದಿತಾರನ್ನ ಸ್ವೀಕರಿಸಿ ಸಪ್ತಪದಿ ತೊಳೆದಿದ್ದಾರೆ. ಮೈಸೂರಿನ ಹಂದರ ಹಳ್ಳಿಯಲ್ಲಿರುವ ಸೆಟ್ರಾ ಕನ್ವೆನ್ಷನ್ ಹಾಲ್ ಕ್ಯೂಟ್ ಜೋಡಿಗಳ ಶುಭ ವಿವಾಹಕ್ಕೆ ಸಾಕ್ಷಿಯಾಯಿತು. ಶಿವ ಪಾರ್ವತಿಯ ಕಾನ್ಸೆಪ್ಟ್ನಲ್ಲಿ ಶೃಂಗಾರಗೊಂಡಿದ್ದ ಕಲ್ಯಾಣ ಮಂಟಪದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಸಮೀರ್ ಆಚಾರ್ಯ ಪೌರೋಹಿತ್ಯದಲ್ಲಿ ಬಿಗ್ ಜೋಡಿಗಳ ಮದುವೆ ಜರುಗಿತು. ಗೌಡ ಹಾಗೂ ಶೆಟ್ಟಿ ಸಂಪ್ರದಾಯಗಳೆರಡರ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಬಿಳಿ ರೇಷ್ಮೆ ಪಂಚೆ, ಬಿಳಿ ಶರ್ಟ್ ಹಾಗೂ ಶಲ್ಯ ಧರಿಸಿ ಮದುಮಗನಾಗಿ ಚಂದನ್ ಮಿಂಚಿದ್ರೆ ಕ್ರೀಮ್ ಕಲರ್ ರೇಷ್ಮೆ ಸೀರೆಯಲ್ಲಿ ನಿವೇದಿತಾ ಮುದ್ದು ಮುದ್ದಾಗಿ ಕಂಗೊಳಿಸಿದ್ರು. ಇನ್ನು ಸಿನಿತಾರಿಯರು ಬಂದು ನವ ಜೋಡಿಗೆ ಶುಭ ಹಾರೈಸಿದ್ರು. ಮದುವೆ ದಿನವನ್ನ ಮತ್ತಷ್ಟು ಮೆಮೋರೇಬಲ್ ಆಗಿಸೋದಕ್ಕೆ ಪೋಷಕರು ನವ ಜೋಡಿಗೆ ಗಿಫ್ಟ್ ಕೊಟ್ರೆ ನವ ಜೋಡಿಗಳು ತಮ್ಮ ಅಭಿಮಾನಿಗಳಿಗೆ ಮ್ಯೂಸಿಕ್ ಆಲ್ಬಮ್ ಜೊತೆಗೆ ಪ್ರೀ ವೆಡ್ಡಿಂಗ್ ವಿಡಿಯೋವನ್ನ ಗಿಫ್ಟ್ ಆಗಿ ನೀಡಿದ್ರು. ಅಚ್ಚ ಕನ್ನಡದ ಹಾಡಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಿದ್ದಾರೆ. ಬ್ಯೂಟಿಫುಲ್ ಲೊಕೇಶನ್ಗಳಲ್ಲಿ, ಸಮುದ್ರದ ದಡದಲ್ಲಿ ಕೈ ಕೈ ಹಿಡಿದು ಓಡಾಡಿದ್ದಾರೆ. ಕಾಸ್ಟ್ಲಿ ಕಾರ್ನಲ್ಲಿ ಜಾಲಿ ರೈಡ್ ಮಾಡುವ ಮೂಲಕ ಎಲ್ಲರ ಕಣ್ಮನ ಸೆಳೆತಿದ್ದಾರೆ. ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಳ್ತಿದ್ದಾರೆ. ಎನಿವೇಸ್, ಹೊಸ ಜೋಡಿ, ಹೊಸ ಜೀವನ, ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ನಾವು ಕೂಡ ಅವ್ರಿಗೆ ವಿಶ್ ಮಾಡೋಣ ಅಲ್ವಾ. ರಾಪ್ ಸ್ಟಾರ್ ಜೀವನ ಮತ್ತಷ್ಟು ರಂಗು ತುಂಬಿರಲಿ. ಆಲ್ ದ ಬೆಸ್ಟ್. ಸೊ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೋರಿ. ಕೈಯಲ್ಲೊಂದು ಮೊಬೈಲ್ ಇದ್ರೆ ಸಾಕು, ಸೆಲ್ಫಿ ಕ್ಲಿಕ್ಕಿಸಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋ ಜಮಾನ ಇದು. ಆದರೆ ನಾವೀಗ ಹೇಳೋ ಸುದ್ದಿ ಮಾಮೂಲಿ ಸುದ್ದಿ ಅಲ್ವೇ ಅಲ್ಲ, ಮಾಮೂಲಿ ಸೆಲ್ಫಿ ಸುದ್ದಿನೂ ಅಲ್ಲ. ಜೈಲಿನಲ್ಲಿ ಸೆಲ್ಫಿ ತೆಗೆದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿರೋ ಸುದ್ದಿ ಇದು. ಹೌದು, ಬೆಳಗಾವಿ ಜೈಲಿನ ಒರಿಜಿನಾಲಿಟಿ ಏನಪ್ಪ ಅಂದರೆ ಇದೆ. ಎರಡು ಕೊಲೆ ಪ್ರಕರಣಗಳ ಆರೋಪದಡಿಯಲ್ಲಿ ಬೆಳಗಾವಿ ಜೈಲಿನಲ್ಲಿರುವ ಆರೋಪಿ ಮುತ್ತೇಶ್ ಶೋಕಿ ಲಾಲಾಯಿತ. ಅಷ್ಟಕ್ಕೂ ಜೈಲಿನೊಳಗೆ ಮೊಬೈಲ್ ಸಿಕ್ಕದಾದ್ರೂ ಹೇಗೆ? ಬೆಳಗಾವಿ ಜೈಲಿನಲ್ಲಿ ಆರೋಪಿಗಳು ಮೊಬೈಲ್ ಬಳಸಬಹುದಾ, ಇದಕ್ಕೆ ಅನುಮತಿ ಇದೆಯಾ ಅಂತ ನಿಮ್ಗನ್ಸಿರಬಹುದು. ಇದು ಬೆಳಗಾವಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗೆ ಹಿಡಿದಂತಹ ಕೈಗನ್ನಡಿ. ಆರೋಪಿಯ ಸೇವೆಗೆ ನಿಂತ ಸಿಬ್ಬಂದಿಯ ಕಥೆ ಇದು. ಆರೋಪಿಗಳಿಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಜೈಲು ಅಂತ ಅನ್ಬೇಕಾ ಹೇಳಿ? 2016ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿ ಜೋಡಿ ಕೊಲೆ, 2018ರಲ್ಲಿ ಮದ್ದೂರಿನಲ್ಲಿ ನಡೆದಿದ್ದಂತಹ ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆ ಪ್ರಕರಣದ ಆರೋಪಿ ಇತ್ತ. ಜೈಲನ್ನ ತನ್ನ ಮನೆ ಮಾಡಿಕೊಂಡಿರೋ ಹಂಗೆ ಕಾಣಿಸುತ್ತೆ. ಇನ್ನು ಇದಕ್ಕೆಲ್ಲ ಸಾಥ್ ಕೊಟ್ಟ ಸಿಬ್ಬಂದಿಯನ್ನು ಏನ್ ಹೇಳ್ಬೇಕು ಹೇಳಿ? ಬೆಳಗಾವಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ಕ್ರಮ ತಗೊಳ್ತಾರ? ಕಾದ್ ನೋಡೋಣ. ಸೊ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೋರಿ. ಭಜರಂಗಿ ಲೋಕಿ ಡಿಸೈನರ್ ಪವಿತ್ರ ರೆಡಿ ಮಾಡಿರುವ ಹೊಸ ಸೂಟ್ ಧರಿಸಿ ಮಿರ ಮಿರ ಮಿಂಚ್ತಾ ಇದ್ದಾರೆ. ಹೌದು, ಎತ್ತರವಾದ ಮೈಕಟ್ಟು, ಕೋಲು ಮುಖ, ಜಿಮ್ನಲ್ಲಿ ಗಂಟೆಗಟ್ಟಲೆ ಬೆವರು ಸುರಿಸಿ ರೆಡಿ ಮಾಡಿರೋ ಫಿಟ್ ಆ್ಯಂಡ್ ಫೈನ್ ಆಗಿರೋ ದೇಹ ಯಾವ ಹೀರೋಗೂ ಕಡಿಮೆ ಇಲ್ಲ. ಭಜರಂಗಿ ಸಿನಿಮಾದ ಖಳನಾಯಕನ ಪಾತ್ರಧಾರಿ ಲೋಕಿ ಹೊಸ ಫೋಟೋ ಶೂಟ್ ಈಗ ನ್ಯೂ ಲುಕ್ ಚೆಕ್ ಮಾಡಿಸ್ಕೊಂಡಿದ್ದಾರೆ. ಇದು ಸಿನಿಮಾಗಾಗಿ ಮಾಡಿಸಿದ ಶೂಟ್ ಅಲ್ಲ, ಇದು ಕಾಸ್ಟ್ಯೂಮ್ ಡಿಸೈನರ್ ಪವಿತ್ರ ಎಸ್ ಗೌಡ ರೆಡಿ ಮಾಡಿರುವಂತಹ ಕಾಸ್ಟ್ಯೂಮ್ಗಳು. ವಿಲನ್ ಶೇಡ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಲೋಕಿನ ಹೀರೋ ಗೆಟಪ್ ನಲ್ಲಿ ರೆಡಿ ಮಾಡಿದ್ರೆ ಹೆಂಗಿರ್ತಾರೆ ಅನ್ನೋ ಥೀಮ್ ನಲ್ಲಿ ಈ ಫೋಟೋ ಶೂಟ್ ರೆಡಿ ಮಾಡಿದ್ದಾರೆ. ಒಟ್ಟು 4 ಕಾಸ್ಟ್ಯೂಮ್ಗಳಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಚೆನ್ನೈನ ಪವನ್ ಧನ್ ಕ್ಯಾಮ್ರಾ ಕಣ್ಣಲ್ಲಿ ಲೋಕಿಯ ಹೊಸ ಲುಕ್ ಹೊರಬಂದಿದೆ. ಪ್ರತಿ ಕ್ಲಿಕ್ಕೂ ಒಂದು ಲುಕ್ ಕೊಟ್ಟಿರೋ ಲೋಕಿ ಪಕ್ಕಾ ಕ್ಲಾಸ್ ಅಂಡ್ ಮಾಸ್ ಲುಕ್ ನಲ್ಲಿ ಮಿಂಚುತ್ತಿದ್ದಾರೆ. ಕನ್ನಡದ ಪ್ರತಿಭೆ ಕುಮಾರ್ ಮೇಕಪ್ ಮಾಡಿ ಲೋಕಿನ ಇನ್ನಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಈ ನಿಮ್ಮ ಲುಕ್ ಲಕ್ ಚೇಂಜ್ ಮಾಡಲಿ ಅಂತ ವಿಶ್ ಮಾಡೋಣ. ಸೊ ಲೆಟ್ಸ್ ಸ್ಕಿಪ್ ಇನ್ ಟು ನೆಕ್ಸ್ಟ್ ಸ್ಟೋರಿ. ದೇವರ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಬೇಡಿಕೆಗಳು ಬರೋದನ್ನ ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಈ ಸಲ ಕಪ್ ನಮ್ದೇ ಆಗಬೇಕು ಅಂತ ದೇವ್ರ ಮುಂದೆ ಗೋಗರೆದಿದ್ದಾನೆ. ಈ ಸಲ ಕಪ್ ನಮ್ದೇ, RCB ಮ್ಯಾಚ್ ಬಂದಾಗಲೆಲ್ಲ ಕೇಳುವಂಥ ಏಕೈಕ ಸ್ಲೋಗನ್. ಈಗ ಮತ್ತೆ ಇದು ಸದ್ ಮಾಡ್ತಿದ್ಯಪ್ಪ, ಅದು ದೇವ್ರ ಮುಂದೆ. ಹೌದು, ಕ್ರಿಕೆಟ್ ಅಭಿಮಾನಿ, ಅದರಲ್ಲೂ RCB ತಂಡದ ಪಕ್ಕಾ ಅಭಿಮಾನಿಯೊಬ್ಬ ತನ್ನ ವಿಚಿತ್ರ ಬೇಡಿಕೆಯನ್ನು ಹಿಡಿದು ದೇವರಲ್ಲಿ ಪ್ರಾರ್ಥಿಸಿದ್ದಾನೆ.
ಐಪಿಎಲ್ನಲ್ಲಿ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಆರ್ಸಿಬಿ ತಂಡವನ್ನ ಈ ಬಾರಿಯಾದರೂ ಕಪ್ ಗೆಲ್ಲುವಂತೆ ಮಾಡುವಂತ ಮಹದೇಶ್ವರನ ಮೊರೆ ಹೋಗಿದ್ದಾನೆ. ಬಾಳೆಹಣ್ಣಿನ ಮೇಲೆ ಈ ಸಲ ಕಪ್ ನಮ್ದೇ ಅಂತ ಬರೆದು ಹಣ್ಣನ್ನ ಮಹದೇಶ್ವರನ ರಥಕ್ಕೆ ಎಸೆದು ಆರ್ಸಿಬಿ ಗೆಲುವಿಗೆ ಚಾಮರಾಜನಗರ ಜಿಲ್ಲೆ ಹನೂರಿನ ರಘು ಎಂಬ ಯುವಕ ಪ್ರಾರ್ಥಿಸಿದ್ದಾನೆ. ಈತ ಆರ್ಸಿಬಿಯ ಕಟ್ಟ ಅಭಿಮಾನಿಯಂತೆ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಸತತ ಸೋಲಿನಿಂದ ಹತಾಶನಾಗ್ತಿರೋದ್ರಿಂದ ಮಹದೇಶ್ವರನ ಮೊರೆ ಹೋಗಿದ್ದೀನಿ ಅಂತಾನೆ. ತನ್ನ ವೈಯಕ್ತಿಕ ವಿಚಾರಗಳನ್ನ ಹಿಡಿದು ದೇವರ ಮುಂದೆ ನಿಲ್ಲೋ ಭಕ್ತರ ಮುಂದೆ ಈತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾನಲ್ವಾ. ಈ ಭಕ್ತನ ಕೋರಿಕೆಯಂತೆ ಮಹದೇಶ್ವರ ಈ ಬಾರಿಯಾದರೂ ಆರ್ಸಿಬಿ ತಂಡಕ್ಕೆ ಕೃಪೆ ತೋರ್ತಾನ, ಈ ಸಲ ಕಪ್ ನಮ್ದೇ ಅಂತ ಬೀಗುವಂತೆ ಮಾಡ್ತಾನ, ಕಾದ್ ನೋಡ್ಬೇಕು. ಅದಿಷ್ಟು ಇವತ್ತಿನ ಡಿಜಿಟಲ್ ನ್ಯೂಸ್.